ಗುರುಗಳೇ, ನಾನು ಪ್ರಾಲ್ನಾದ ಪುತ್ರರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಕಂಬ ಹೊಡ್ಕೊಂಡ್ ಬಂದು ನಗೋ ನರಸಿಂಹಂತರ ನಗ್ತಿದ್ರಲ್ಲ, ಇದನ್ನೆಲ್ಲ ತೊಂದ್ರೆ ಅನ್ಕೊಂಡ್ರೆ ಹೇಗಪ್ಪ? ಏನ್ ಮಾಡೋದು ಗುರುಗಳೇ, ನನ್ನ ದೇಹದ ಕೆಳಭಾಗ ಓವರ್ ಆಕ್ಟಿವ್, ಮೇಲ್ಭಾಗ ಅಂಡರ್ ಆಕ್ಟಿವ್. ನಿಮ್ಮ ನಗುವಿನ ಅರ್ಥವನ್ನ ಬಿಡಿಸಿ ಹೇಳ್ಬಿಟ್ರೆ ನಾನು ಧನ್ಯನಾಗ್ತೀನಿ. ಇದೆಲ್ಲ ಟ್ರೈಲರ್, ನಿಜವಾದ ಸಿನಿಮಾ ಇನ್ ಮುಂದೆ ಸ್ಟಾರ್ಟ್ ಆಗುತ್ತೆ. ಗುರುಗಳೇ, ಮಟನ್ ಪಲಾವ್ ಅಲ್ಲಿ ಆಗಲ್ಕಾಯಿ ಪಲ್ಯ ಐಟಂಗ್ ಮಾತಾಡ್ತಾ ಇದೀರಲ್ಲ ಗುರುಗಳೇ, ನನ್ನ ಜೀವನನೇ ದೊಡ್ಡ ಭೂಕಂಪ ಆದಂಗ ಆಗೋಬಿಟ್ಟಿದೆ. ಒಂದ್ ಕಡೆ ಡಿಸ್ಕವರಿ ಚಾನಲ್, ಒಂದ್ ಕಡೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್, ಎರಡನ್ನು ಒಟ್ಟೊಟ್ಟಿಗೆ ಹುಟ್ಟಿಸ್ಬಿಟ್ಟಿದೀನೋ ಅನಿಸ್ತಿದೆ. ಮುಂದೆ ಇನ್ನೇನ್ ಬರುತ್ತೆ ಗುರುಗಳೇ? ಗುರುಗಳೇ, ಇವನ್ ಬಾಳೆಯಲ್ಲಿ ಸುನಾಮಿ ಚಂಡಮಾರುತ ಬರೋ ಸಾಧ್ಯತೆ ಇದೆಯಾ? ಬರೋದನ್ನ ಈಗಲೇ ಹೇಳಿದ್ರೆ ಏನ್ ಚಂದ, ಅದು ಬಂದ ಮೇಲೆ ಗೊತ್ತಾಗತ್ತೆ. ಏನು ಈ ಸ್ವಾಮಿಗಳು ಹಿಂಗ್ ಇಂಟರ್ವ್ಯೂ ಲಿಖ್ತಾವ್ರೆ? ಪರಮೆ ಪಾರ್ವತಿ ನೀನಿನ್ನು ಸಿಂಗಾಪುರಲ್ಲೇ 7 ದಿವಸದಿಂದ ಇದೆಯ ಅಂತ ತಿಳ್ಕೊಂಡಿದ್ದಾಳೆ. ಅಕಸ್ಮಾತ್ ಪರಮೇಶ್ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಪರಮಿ ಎಲ್ಲಿ ಹೋಗ್ಬೇಕು? ಹೌದಲ್ವಾ? ನೋಡು, ಅದೇ ಡೋಕೋಮೋನ ಏರ್ಟೆಲ್ ಅಂತ ಯಾವ ನನ್ನ ಮಗನ ಗೊತ್ತು? ಇನ್ನ 2-in-1 ಹಾಕೋಬೇಕು. ಹಲೋ, ಇವತ್ ನಿಮ್ಗೊಂದ್ ಸರ್ಪ್ರೈಸ್. ಏನೇ ಇವತ್ ನಾನ್ ಎಲ್ಲಿದ್ದೀನಿ ಹೇಳಿ ನೋಡೋಣ. ಅಂದ್ರೆ ತರ್ರೆ ಮನೆಯಲ್ಲ ಅಲ್ಲ, ನನ್ ಫ್ರೆಂಡ್ ಪಾರ್ವತಿ ಮನೆ. ಬೇಗ ಬಂದ್ರೆ ಇಲ್ಲಿಂದಾನೆ ಹೊರಡೋಣ. ವಾಸ್ನಿ, ದರಿದ್ರ ನನ್ ಜೀವನದ ಸ್ಕ್ರೀನ್ ಪ್ಲೇನ ತಗೊಂಡ್ ಹೋಗ್ಬಿಟ್ಟು ಅಮೀರ್ ಖಾನ್ ಕೈಗೆ ಏನಾದ್ರು ಕೊಟ್ಬಿಟ್ರೆ ಆಸ್ಕರ್ ಹೊಡ್ಕೊಂಡ್ ಬಂದ್ಬಿಡ್ತಾನೆ ಕಣೋ. ಹಳೋದ್ ಬ್ರಹ್ಮ, ನನ್ನ ಹಣೆ ಬರೋಣ ಪೆನ್ ಅಲ್ಲಿ ಬರ್ದಿಲ್ಲ ಕಣೋ, ತುರೆ ಮನೇಲಿ ಬರ್ದಿದ್ದಾನೆ. ಓಕೆ 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 ಫೈನ್. ಗಂಗಾ, ಸಿಂಗಾಪುರ್ ಫ್ಲೈಟ್ ಲ್ಯಾಂಡ್ ಆಗಿದೆಯಂತೆ, ಇನ್ನೇನ್ ಬಂದ್ಬಿಡ್ತಾರೆ. ಗಂಗಾ ಗಂಗಾ ಗಂಗಾ, ಪಾರ್ವತಿ ನಮ್ಮ ಮನೆಯವ್ರು ಬಂದೇ ಬಿಟ್ರು. ಒಬ್ಬರು ಬಂದ ಮೇಲೆ ಇನ್ನೊಬ್ರು ಹೋಗ್ಲೇಬೇಕಲ್ವಾ? ಬಾ ಹೋಗೋಣ. ಹೊರಟೇ ಬಿಟ್ರಾ? ಹೌದು, ಗೋವಾನಲ್ಲಿ ಹೊಸ ಪಿಕ್ಚರ್ ಡಿಸ್ಕಷನ್, 15 ದಿನ ಬರಕ್ ಆಗೋದೇ ಇಲ್ಲ. ನೋಡ್ ನೋಡು ಹೊಸ ಏನಪ್ಪ ಕಾರ್ಬನ್ ಕಾಪಿಗಳ? ಏನ್ ಮಾಡ್ತಾ ಇದ್ರಿ? ಒಬ್ಬರ ಬುಕ್ ಇಂದ ಇನ್ನೊಬ್ರು ಕಾಪಿ ಹೊಡಿತಿದ್ರಾ? ನಾವು ಕಾಪಿ ಮಾಡ್ತಾ ಇಲ್ಲ, ಮ್ಯಾಪ್ ಮಾಡ್ತಾ ಇದೀವಿ. ನಂದು ಸಿಂಗಾಪುರ್ ಮ್ಯಾಪ್, ನಂದು ಗೋವಾ ಮ್ಯಾಪ್. ರೋಬರ್ ಎಂಬ ಇಬ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಾರೆ, ಒಬ್ಬನ್ ತಡ್ಕೊಳ್ಳೋದೇ ಕಷ್ಟ. ಗಂಗಾ ನೀನ್ ನಿಧಾನಕ್ ಬಾ, ನಾನು ಹೊರಟ್ಬಿಡ್ತೀನಿ. ಬರ್ತೀನಿ ಪಾರ್ವತಿಜಿ ಅವರೇ. ನಮಸ್ಕಾರ. ಪರ್ಮಿ ಅವರೇ ಪ್ಲೀಸ್, ಇನ್ 10 ನಿಮಿಷ ಕಾಯ್ರಿ, ಅವ್ರು ಬಂದ್ಬಿಡ್ತಾರೆ. ಕಾಯ್ಬೋದಾಗಿತ್ತು. ಪ್ರಾಬ್ಲಮ್ ಏನಪ್ಪ ಅಂದ್ರೆ ಏರ್ಪೋರ್ಟ್ ರೋಡ್ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವೇನಾದ್ರೂ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಹೋಗೋದ್ ಲೇಟ್ ಆಗೋಬಿಟ್ರೆ ಪ್ರೊಡ್ಯೂಸರ್ ಹಾಕೊಂಡು ರುಬ್ಬಿಡ್ತಾರೆ ಮೇಡಮ್ ಅವ್ರೆ, ಅಲ್ವೇನ್ರಪ್ಪ? ಕೇಳಿ, ಹೌದು ಮಮ್ಮಿ, ಇವ್ರು ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಹೆಂಗ್ ಒಳಗಡೆ ಬರೋದು? ಕೆಟ್ಟ ಮಕ್ಳ ಏನ್ ಮಾತಾಡ್ತಿದ್ರು? ನಮ್ಮಪ್ಪ ಹೊರಗಡೆ ಹೋಗ್ತಾರೆ, ಇವ್ರಪ್ಪ ಆಗಿ ವಾಪಸ್ ಬರ್ತಾರೆ. ನಾನ್ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ. ಏನ್ ಪಾರ್ವತಿಜಿ ಈ ತರ್ಲೆ ನನ್ ಮಕ್ಳು ಮಾತ್ ಕಟ್ಕೊಂಡು ಯಾಕೆ ಕನ್ಫ್ಯೂಷನ್ ಆಗ್ತಿದ್ರಿ? ಈ ಕನ್ಫ್ಯೂಷನ್ ಸಮ್ ಟೈಮ್ಸ್ ಆಗ್ತಾ ಇರುತ್ತೆ. ಸಮ್ ಟೈಮ್ಸ್ ಅಲ್ಲ, ಎವ್ರಿ ಟೈಮ್. ರೀ ನೀವ್ ಇಲ್ಲೇ ಸ್ವಲ್ಪ ಹೊತ್ ಕಾಯ್ರಿ. ಗಂಗಾ ಗಂಗಾ ಎದ್ದೇಳು ಮಂಜುನಾಥನ ಎರಡನೇ ಅಂಡ್ರ ತರ ಮಾತಾಡ್ತಾ ಇದ್ದೇಲೆ, ನನ್ ಹೊಟ್ಟೆ ಪಾಡೇನೆ. ನಿಮ್ಮನ ಜೀವನ ಪೂರ್ತಿ ಇಲ್ಲೇ ನಿಂತು ಕಾಯ್ರಿ ಅಂತ ಹೇಳಿಲ್ವಲ್ಲ, 10 ನಿಮಿಷ ಅಷ್ಟೇ. ಅಯ್ಯೋ ಅದಾದ್ರೆ ಆದ್ರೆ ಹೋಗ್ತಿರೋದು ಏರೋಪ್ಲೇನ್ ಅಲ್ಲಿ ಅಲ್ವಲ್ಲ, ಕಾರಲ್ಲಿ ತಾನೆ. ಯಾವಾಗ ಹೊರಟ್ರು ಆಗುತ್ತೆ? ಅಯ್ಯೋ ಗಂಗಾ, ನೈಟ್ ಟೈಮ್ ಗಾಡಿ ಡ್ರೈವ್ ಮಾಡಕ್ ಆಗಲ್ಲ ಕಣೆ. ಅವರಿಬ್ರು ಯಾಕ್ರೆ ಇರೋದು? ಅವರೇ ಓಡಿಸ್ಲಿ. ಅವನಿಗೆ ಡ್ರೈವಿಂಗ್ ಬರಲ್ಲ ಕಣೆ. ಓ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರಲ್ಲೋ, ಈ ನನ್ ಮಕ್ಳಿಗೆ ನೈಟ್ ಡ್ರೈವಿಂಗ್ ಅಂದ್ರೆ ಅಲರ್ಜಿ ಕಣೆ. ಏನಾಗುತ್ತೆ? ಇವರು ಬಕ್ಕಂತ ಆಮ್ಲೆಟ್ ಹಾಕ್ಬಿಡ್ತಾರೆ. ಹಾಗಿದ್ರೆ ಬೆಳಗ್ಗೆ ಹೋಗಿ. ಅರ್ಮಿ ಅವರೇ, ನೀವ್ ತುಂಬಾ ಕಾರಣಗಳನ್ನ ಹುಡುಕ್ತಾ ಇದ್ದೀರಾ ಅನಿಸ್ತಿದೆ. ದಯವಿಟ್ಟು 10 ನಿಮಿಷ ಕಾಯ್ಲೇಬೇಕು, ಅವ್ರು ಬಂದ ಮೇಲೆ ಎಲ್ರೂ ಕುತ್ಕೊಂಡ್ ಮಾತಾಡ್ತಾ ಎಂಜಾಯ್ ಮಾಡೋಣ. ಹಾ ಬೈ ಹಾ, ನನಗೂ ಹಂಗ ಅನ್ನಿಸ್ತಾ ಇದೆ. ಆದ್ರೆ ಈ ನನ್ ಮಕ್ಳಿಗೆ ಟೈಮೇ ಇಲ್ಲ ಅಲ್ವೇ? ಹೌದೌದು, ಅರ್ಧ ಗಂಟೆ ಕಾಯ್ಬೋದು ಅನ್ಸುತ್ತೆ. ಒಟ್ಟಿಗೆ ಎಂಜಾಯ್ ಮಾಡಂತ ಹೇಳ್ತದ್ರಲ್ಲ. ಇಲ್ಲ ಕಣ, ಈಗಾಗಲೇ ಪಿಕ್ಚರ್ 10 ತಿಂಗಳು ಲೇಟ್ ಆಗ್ಬಿಟ್ಟಿದೆ. ಇನ್ನು 10 ನಿಮಿಷ ಲೇಟ್ ಆದ್ರೆ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಯಾರು ಹೇಳಲ್ಲ. ನೋಡಿ, ಮಕ್ಕಳ ಸಂಶಯನ ದೂರ ಮಾಡೋದು ತಂದೆ ಅದೊಂದು ಕರ್ತವ್ಯ. ಅಯ್ಯೋ ಗಂಗಾ, ನಮ್ಮಿಬ್ರ ಮಧ್ಯ ಮಕ್ಕಳನ್ನ ತರಬೇಡ ಕಣ, ಇದು ನನ್ನ ಕೆರಿಯರ್ ಪ್ರಶ್ನೆ. ಯಾರ ಅಡ್ಡ ಬಂದ್ರು ನಾನು ಹೋಗೇ ಹೋಗ್ತೀನಿ, ಇಲ್ಲ ಅಂದ್ರೆ ನನ್ನ ಪರ್ಮಿನೇ ಇಲ್ಲ. ನೀವೀಗೇನಾದ್ರೂ ಹೊರಗೆ ಹೋದ್ರೆ ನನ್ನ ಮಗನ ಮೇಲೆ ಆಣೆ. ಏಯ್, ಮಕ್ಕಳ ಮೇಲೆ ಯಾಕೆ ಆಣೆ ಇಡ್ತಿದ್ಯಾ? ನೀವು ಒಂದೇ ಸಮ ಹಠ ಮಾಡ್ತಿದ್ದೀರಲ್ಲ ಅದಕ್ಕೆ. ಇನ್ನೊಂದ್ ಸರಿ ಮಕ್ಕಳ ಮೇಲೆ ಏನಾದ್ರು ಆಣೆ ಇಟ್ರೆ ಏನ್ ಮಾಡ್ತೀರಾ? ಇಲ್ಲೇ ಕುತ್ಕೊಂಡು ಕಾಯ್ತೀನಿ ಕಾಯ್ತೀನಿ. ಅಪ್ಪ ನೀವು ಕಾಯ್ರಿ, ಪಾರ್ಲಿಮೆಂಟ್ ಅಲ್ಲಿ ವುಮೆನ್ಸ್ ಬಿಲ್ ಪಾಸ್ ಆದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲೈಂಗಿಕ ಕಿರುಕುಳ ಅಂತ ಒಳಗಡೆ ಹಾಕ್ಬಿಡ್ತಾರೆ. ಕಾಯ್ರಿ, ಕಾಯ್ತೀನಿ, ಉದ್ಕೋತೀನಿ.